वैष्णवी चानल के स्वागत इवत्तु नावु चन्ना मसाला अथवा चोले मसाला रेस्टोरेंट स्टाइल हेंग नोड़ इदक बेकागुवंत इंग्रीडियंट्स अर्ध कपनष्टु काबूल चन्ना तगोंडिदीनि अदन्न ओंदु 10 गंटे काल नीरल्लि नेंसि इट्कोबेकु इदु नेंद मेले 1.5 कपनष्टु चन्ना सिगुत्ते नेक्स्ट ग्रैंड माड्लिक्के मसाले ओंदु ईरुळ्ळि दप्प दप्प कट् माड्कोळ्ळि 2 टी स्पूनष्टु शुंठि बेळ्ळुळ्ळि पेस्ट ಒಂದು ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೋಬೇಕು ಅರಿಶಿನ 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ 2 ಟೀಸ್ಪೂನ್ ಅಷ್ಟು ಒಗ್ಗರಣೆಗೆ ಜೀರಿಗೆ 2 ಟೀಸ್ಪೂನ್ ಹಸಿಮೆಣಸಿನಕಾಯಿ 1 ಏಲಕ್ಕಿ 1 ಪಲಾವ್ ಎಲೆ 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಒಂದನ್ನು ಉಪ್ಪು ರುಚಿಗೆ ತಕ್ಕಷ್ಟು ಎಣ್ಣೆ 3 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ 1 ಟೀಸ್ಪೂನ್ ಚೋಲೆ ಮಸಾಲ ಅಥವಾ ಚನ್ನಾ ಮಸಾಲ ಪುಡಿ ಸಿಗುತ್ತೆ ಮಾರ್ಕೆಟಲ್ಲಿ ನಿಮ್ಗೆ ಇಷ್ಟವಾದ ಬ್ರ್ಯಾಂಡ್ ತಗೊಳ್ಳಿ ಇದು 1.5 ಟೀಸ್ಪೂನ್ನಷ್ಟು ಹಾಕ್ಕೊಳ್ಳಿ ಇದಿಲ್ಲ ಅಂದರೆ ಧನಿಯಾ ಪುಡಿ ಮತ್ತು ಆಮ್ಚೂರ್ ಪೌಡರ್ನ ಹಾಕೋಬೋದು ಈಗ ಹೇಗೆ ಮಾಡೋದಂತ ನೋಡೋಣ ಒಂದು ಕುಕ್ಕರ್ನಲ್ಲಿ ಚೆನ್ನಾಗಿ ಹಾಕ್ಕೊಂಡು 1.5 ಕಪ್ನಷ್ಟು ನೀರನ್ನ ಹಾಕಿ ಕುಕ್ ಮಾಡ್ಕೋಬೇಕು ಚೆನ್ನಾಗಿ ನೆನೆ ಮೇಲೆ ಎಷ್ಟಿರುತ್ತೋ ಅಷ್ಟೇ ಕ್ವಾಂಟಿಟಿ ನೀರು ಹಾಕ್ಕೊಳ್ಳಿ ಕರೆಕ್ಟಾಗುತ್ತೆ ಗ್ರೇವಿ ಇದನ್ನು ಒಂದು 5 ನಿಮಿಷ ಹೈ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೋಬೇಕು ಒಂದು 5 ನಿಮಿಷ ಆದಮೇಲೆ लो फ्लेम नलिट्टु 15 निमिष बेयिस्कोळ्ळि इल्ल अंद्रे मेल बेयुत्ते ओळगेल्ल बेंदे इरल्ल अष्टरोळगे ओंदु प्यान नल्लि ओंदु 2 स्पून अष्टु एण्णे हाकि शुंठि बेळ्ळुळ्ळि पेस्ट ईरुळ्ळिन हाकि हुर्कोळ्ळि स्वल्प ईरुळ्ळि बण्ण चेंज आगोवरेगु हुर्कोबेकु स्वल्प कलर चेंज आदमेले टोमेटोन हाकि स्वल्प उप्पु हाकोळ्ळि ओंदु अर्ध टी स्पून अष्टु उप्पन हाकि ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟೊಮೆಟೊ ಬೆಂದ ಮೇಲೆ ಇದಕ್ಕೆ ಅರಿಶಿನದ ಪುಡಿ ಮತ್ತೆ ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಎಲ್ಲ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು 2 ನಿಮಿಷ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೊಳ್ಳಿ 2 ನಿಮಿಷ ಆದ ಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಿ ಪೂರ್ತಿ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ ಗೆ ಹಾಕೊಳ್ಳಿ ಇದನ್ನ ನೀರು ಹಾಕ್ತಂಗೆ ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕಿದ್ರೆ ಟೇಸ್ಟ್ ಆಡ್ ಆಗುತ್ತೆ ಸ್ವಲ್ಪನೂ ನೀರು ಹಾಕ್ತಂಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿ ಇದನ್ನ ಒಂದು ಕಂಟೈನರ್ ನಲ್ಲಿ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಚೆನ್ನಾಗಿ ನೀಟಾಗಿ ಬೆಂದಿದೆ ಈ ರೀತಿ ಮುಟ್ ನೋಡಿ ಪೂರ್ತಿ ಈ ರೀತಿ ಸ್ಮ್ಯಾಶ್ ಆಗಬೇಕು ಸಾಫ್ಟ್ ಆಗಿ ಬೆಂದಿರಬೇಕು ಆಗಲೇ ಚೆನ್ನಾಗಿ ಆಗುತ್ತೆ ಈಗ ಒಂದು ಪ್ಯಾನ್ ನ ಬಿಸಿ ಮಾಡಿ ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಎಲೆ ಏಲಕ್ಕಿ ಜೀರಿಗೆನ ಹಾಕಿ ಹಸಿಮೆಣಸಿನಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಗ್ರೈಂಡ್ ಮಾಡಿರುವಂತ ಮಸಾಲಾ ಹಾಕೊಳ್ಳಿ ಇದಕ್ಕೆ ನೀರು ಹಾಕಕ್ಕೆ ಹೋಗಬೇಡಿ ಹಾಗೇನೇ ಫ್ರೈ ಮಾಡ್ಕೋಬೇಕು ಇದನ್ನ 1 ನಿಮಿಷ ಹಂಗೆ ಲೋ ಫ್ಲೇಮ್ನಲ್ಲಿ ಕುಕ್ ಮಾಡ್ಕೊಳ್ಳಿ ಈ ರೀತಿ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ ಇದಕ್ಕೆ ಗರಂ ಮಸಾಲ ಮತ್ತೆ ಚನ್ನ ಮಸಾಲ ಪುಡಿನ ಹಾಕೊಳ್ಳಿ ಚನ್ನ ಮಸಾಲನೂ ಅಷ್ಟೇ ಪುಡಿ 1 ಅಥವಾ 1.5 ಟೀಸ್ಪೂನ್ ಅಷ್ಟು ಹಾಕೊಳ್ಳಿ ತುಂಬ ಹಾಕಿದ್ರೆ ಹುಳಿ ಆಗಿಬಿಡುತ್ತೆ ಇದಕ್ಕೆ ಬೇಯಿಸಿರೋ ಅಂತ ಚನ್ನನ ಹಾಕೋಣ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಲೋ ಫ್ಲೇಮ್ನಲ್ಲೇ ಕುಕ್ ಮಾಡ್ಕೋಬೇಕು ಒಂದು 15 ನಿಮಿಷ ಆದಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಕಸೂರಿ ಮೇತಿ ಇದ್ದರೆ ಸ್ವಲ್ಪ 1 ಟೀ ಸ್ಪೂನ್ನಷ್ಟು ಕಸೂರಿ ಮೇತಿನ ಕ್ರಶ್ ಮಾಡಿಬಿಟ್ಟು ಹಾಕಿದ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಈಗ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಚಪಾತಿ ಪರಾಟ ಪೂರಿ ಅಲ್ದಲೇ ನೀವು ಪ್ಲೈನ್ ರೈಸ್ ಅಥವಾ ಜೀರಾ ರೈಸ್ ಗೀ ರೈಸ್ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವಾ ಚೆನ್ನಾ ಮಸಾಲಾ ರೆಸಿಪಿನ ಹೇಗೆ ಮಾಡೋದಂತ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು